ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತ ಇವತ್ತಿನ ಕಗ್ಗ, ಅರೆಗಣ್ಣು ನಮ್ಮದೆಂದು ಕೊರಕೊರಗಿ ಫಲವೇನು, ಅರೆ ಬೆಳಕು ಧರೆಯೊಳೆಂದೊರಲಿ ಸುಖವೇನು, ಇರುವ ಕಣ್ಣಿರುವ ಬೆಳಕಿನೊಳ ಅದನಿತ ನೋಡಿ ಪರಿಕಿಸಿದೊಡದು ಲಾಭ ಮಂಕುತಿಮ್ಮ. ಈ ಹಿಂದೆ ನಾವು ಡಿ ವಿ ಜಿ ಅವರ ಇನ್ನೊಂದು ಕಗ್ಗವನ್ನು ಗಮನಿಸಿದ್ವು. ಅದು ಮಂದಾಕ್ಷಿ ನಮಗೆ ಹುದು ಬಹುದೂರ ಸಾಗದದು ಅಂತ ಹೇಳೋ ಅಂಥ ಒಂದು ಕಗ್ಗ. ನಮ್ಮ ಕಣ್ಣು ಸರಿಯಾಗಿ ಕಾಣಲ್ಲ, ತುಂಬ ದೂರ ನೋಡೋಕ್ಕಾಗಲ್ಲ, ಮುಸ್ಸಂಜೆ ಕತ್ಲು ಥರ ನಮ್ಮ ಬದುಕು, ಅದರಲ್ಲಿ ತೆವಳ್ಕೊಂಡು ನಡಿಬೇಕು ಅಂತ ಹೇಳೋ ಅಂಥ ಕಗ್ಗ. ಆ ಕಗ್ಗದಲ್ಲಿ ಡಿ ವಿ ಜಿ ಅವರು ನಮಗೆ ವಾಸ್ತವದ ಪರಿಚಯ ಮಾಡಿಸಿದ್ರು. ದಿಸ್ ಈಸ್ ಹೌ ಇಟ್ ಈಸ್, ಇದರಲ್ಲಿ ನೀನು ಬದುಕಬೇಕು ಅಂತ. ಅಲ್ಲಿಂದ ಮುಂದುವರೆದು ಈ ಕಗ್ಗದಲ್ಲಿ ಮತ್ತೊಂದು ದೃಷ್ಟಿಕೋನನ ಕೊಡ್ತಾರೆ. ಅಂದರೆ ಇರುವ ಸೌಲಭ್ಯದಲ್ಲಿ ಸುಖವನ್ನು ಕಂಡುಕೊಳ್ಳೋದು ಹೇಗೆ, ಸಂತೋಷವಾಗಿರೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಇದರಲ್ಲಿ ನೋಡಿ. ಅರೆಗಣ್ಣು ನಮ್ಮದೆಂದು ಕೊರಕೊರಗಿ ಫಲವೇನು, ಇವಾಗಿದೆ ಅರೆಗಣ್ಣು ಕಾಣಲ್ಲ, ನಾವು ಹೋಗ್ತಾ ಇರೋ ರಸ್ತೆನ ನಾವು ನಿರ್ಧರಿಸಬಹುದು, ಅಲ್ಲಿ ಮುಂದೆ ಹೀಗಿರಬಹುದು ಅನ್ನೋ ಅಂದಾಜು ಮಾಡಬಹುದೇ ಹೊರತು ನಿಖರವಾಗಿ ಹೀಗೇ ಇರುತ್ತೆ ಅಂತ ಹೇಳೋದಕ್ಕೆ ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಮಗಿರೋದು ಅರೆಗಣ್ಣು. ಅರೆ ಬೆಳಕು ಧರೆಯೊಳ್ ಎಂದೊರಲಿ ಸುಖವೇನು, ಥೈ ಭೂಮಿಲಿ ಬರೀ ಅರ್ಧಂಬರ್ಧ ಬೆಳಕು, ನನಗೆ ಕ್ಲಿಯರಾಗಿ ಕಾಣಲ್ಲ ಅನ್ನೋದರಿಂದ ಏನೂ ಪ್ರಯೋಜನ ಇಲ್ಲ. ಯಾಕೆಂದರೆ ನಾವು ಅದನ್ನು ಬದಲಿಸೋಕ್ಕಾಗಲ್ಲ, ಹಾಗೆ ಇರೋದು ಅದು. ಅದರಿಂದ ಫಲ ಏನು? ಇರುವ ಕಣ್ಣು ಏನಿದೆಯೋ ಆ ಕಣ್ಣಲ್ಲಿ, ಇರುವ ಬೆಳಕು ಏನು ಬೆಳಕಿದೆಯೋ ಅದರೊಳಗೆ ಅನಿತ ನೋಡಿ, ಸ್ವಲ್ಪ ನೋಡಿ, ಈ ಪಥದಲ್ಲಿ ಹೋದರೆ ಈ ಥರ ಇರಬಹುದು, ನನ್ನ ಜಗತ್ತು ಹೀಗೆ ಸುಂದರವಾಗಬಹುದು ಅನ್ನೋ ಅಂದಾಜು ಮಾಡಿ ಪರಿಕಿಸಿದೊಡ್ ಅದು ಲಾಭ ಅಂತ ಯೋಚನೆ ಮಾಡಿದ್ರೆ, ಒಂದು ಕಲ್ಪನೆ ಮಾಡಿಕೊಂಡ್ರೆ, ಅಂದಾಜು ಮಾಡಿದ್ರೆ ಆಗ ಲಾಭ. ಇರೋದಷ್ಟನ್ನು ಫ್ಯಾಕ್ಟ್ ಅಂತ ಅಸ್ಯೂಮ್ ಮಾಡಿಕೊಂಡು ನಮಗೆ ಇರುವ ಸೌಲಭ್ಯಗಳನ್ನೇ ಬಳಸಿ ಅದರಿಂದ ಹೊಸದೇನನ್ನು ಕಂಡುಕೊಳ್ಬಹುದು, ಅದರಿಂದ ಹೊಸ ಸಂತೋಷವನ್ನು ಏನು ಕಂಡುಕೊಳ್ಬಹುದು ಅಂತ ಹುಡುಕೋದೇ ನಾವು ಪಡ್ಕೊಳ್ಳುವಂತಹ ಲಾಭ ಅಂತ ನಮ್ಮ ಬದುಕಿನ ಮತ್ತೊಂದು ಮಗ್ಗಲನ್ನು ತೆರೆದು ಪರಿಚಯಿಸ್ತಾರೆ ಡಿ ವಿ ಜಿ. ಇರುವ ಸೌಲಭ್ಯಗಳನ್ನು ಸರಿಯಾಗಿ ಬಳಸಿ ಸರಿಯಾದ ಪ್ಲ್ಯಾನಿಂಗ್ ಮಾಡಿದ್ರೆ, ಅಷ್ಟು ಮಟ್ಟಿಗಿನ ರಿಸ್ಕ್ನ ನಾವು ಜೀವನದಲ್ಲಿ ಕಡಿಮೆ ಮಾಡಿಕೊಂಡ್ರೆ ಬದುಕು ಅಷ್ಟು ಸೇಫ್ ಆಗ್ತಾ ಹೋಗುತ್ತೆ, ಅಷ್ಟು ಸುಲಭವಾಗ್ತಾ ಹೋಗುತ್ತೆ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ವಿಸ್ತಾರ ನ್ಯೂಸ್, ನಿಖರ ಜನಪರ.